46ನೇ ಇಸ್ವಿಯಲ್ಲಿ ಸಂವಿಧಾನ ಬರಿಬೇಕು ಅಂತೇಳಿ ಬ್ರಿಟಿಷರು, ನಾವು ಬಿಟ್ಟೋಗೋದಕ್ಕೆ ಮೊದಲು ನೀವು ಸಂವಿಧಾನ ಬರ್ಕೊಳ್ಳಿ ಅಂತ ಹೇಳೋ ಸಂದರ್ಭದಲ್ಲಿ ಸಂವಿಧಾನ ಸಭೆಗೆ ಬಾಬಾ ಸಾಹೇಬರು ಎಲೆಕ್ಷನ್ಗೆ ನಿಂತ್ಕೊಂಡಾಗ ಬಾಬಾ ಸಾಹೇಬ್ರನ್ನ ಯಾವ ವ್ಯಕ್ತಿ ಈ ಭಾರತ ದೇಶಕ್ಕೆ ಒಂದು ಪ್ರಜಾತಂತ್ರ ವ್ಯವಸ್ಥೆಯನ್ನ ತೋರಿಸ್ಕೊಟ್ರು, ಪ್ರಜಾತಂತ್ರ ವ್ಯವಸ್ಥೆಯನ್ನ ಜಾರಿ ಮಾಡಿದ್ರು, ಅಂತಹ ವ್ಯಕ್ತಿಯನ್ನ ಈ ಭಾರತ ದೇಶದಲ್ಲಿ ಇದ್ದಂತ ಜಾತಿ ಮನಸ್ಥಿತಿಗಳು, ಈ ದೇಶದಲ್ಲಿರ್ತಕ್ಕಂಥ ಯಥಾಸ್ಥಿತಿವಾದಿಗಳು ಬಾಬಾ ಸಾಹೇಬ್ರನ್ನ ಚುನಾವಣೆಯಲ್ಲಿ ಸೋಲಿಸ್ತಾರೆ. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಅವರು ಸಂವಿಧಾನ ಬರೀಬಾರದು. ಯಾಕಂದ್ರೆ ಕ್ಲಿಯರ್ ಆಗಿ ಅರ್ಥ ಆಗಿರ್ತದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಈಸ್ ನಾಟ್ ಓನ್ಲಿ ದ ವರ್ಡ್ಸ್, ಈಸ್ ಆಕ್ಷನ್. ಅವರು ಬರೀ ಮಾತಲ್ಲ, ಅದನ್ನು ಕಾರ್ಯರೂಪಕ್ಕೆ ತರಬಲ್ಲಂತ ಶಕ್ತಿ ಇರ್ತಕ್ಕಂಥವ್ರು ಮತ್ತು ಕಮಿಟ್ಮೆಂಟ್ ಇರ್ತಕ್ಕಂಥವ್ರು. ಹಾಗಾಗಿ ಇವರು ಕೆಲಸದ ರೂಪದಲ್ಲಿ ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯ ಆಗಿದ್ರೆ ಈತ ಸಂವಿಧಾನವನ್ನು ಬರೆದ್ರೆ ಯಾವ ಎಫೆಕ್ಟಿವ್ ಆಗಿರ್ತಕ್ಕಂಥ ಸಂವಿಧಾನ ಬರೀಬಹುದು. ಹಾಗಾಗಿ ಯಾವುದೇ ಕಾರಣಕ್ಕೆ ಇವರು ಬರೀಬಾರ್ದು ಅಂತೇಳಿ ಬಾಬಾ ಸಾಹೇಬ್ನ ಚುನಾವಣೆಗೆ ಸೋಲಿಸ್ತಾರೆ. ಆದರೆ ಮುಸ್ಲಿಂ ಲೀಗಿನ ಜೋಗೇಂದ್ರನಾಥ್ ಮಂಡಲ್ ಅಂತಕ್ಕಂಥವ್ರು ಬಾಬಾ ಸಾಹೇಬರು ಇಲ್ಲದೇ ಇದ್ದ ಸಂದರ್ಭದಲ್ಲಿ ಸಂವಿಧಾನ ಸಭೆಯೊಳಗೆ ನಡೆದಂಥ ಅನೇಕ ಗೊಂದಲಗಳನ್ನು, ಸಮಸ್ಯೆಗಳನ್ನು, ಯಾಕಂದರೆ 35ನೇ ಇಸ್ವಿಯಲ್ಲಿ ಭಾರತ ದೇಶದಲ್ಲಿ ಮೀಸಲಾತಿ ಶುರುವಾಗುತ್ತೆ, ರಾಜಕೀಯ ಮೀಸಲಾತಿ, ಶಿಕ್ಷಣ ಮತ್ತು ಉದ್ಯೋಗ. ಇವತ್ತು ನಮಗೆ ಅನೇಕ ಜನರಿಗೆ ತಪ್ಪು ಕಲ್ಪನೆ ಇದೆ. ನಾವು ಯಾವಾಗಲೂ ಮಾತಾಡ್ತಾ, ನಾನು ನೋಡಿದ್ದೀನಿ ಸುಮಾರು ದೊಡ್ಡ ದೊಡ್ಡ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ಗಳು, ದೊಡ್ಡ ದೊಡ್ಡ ಲಾ ಕಾಲೇಜ್ ಪ್ರೊಫೆಸರ್ಗಳು ಮಾತಾಡ್ತಿರ್ತಾರೆ, ಮೀಸಲಾತಿ ಇರೋದು ಬರೀ 10 ವರ್ಷ, ಮೀಸಲಾತಿ ಇರೋದು ಬರೀ 10 ವರ್ಷ ಅಂತ. ಆದರೆ 35ರ ಕಾಯ್ದೆಲ್ಲ ಹೇಳ್ತಾರೆ, ಪುನಃ ಒಪ್ಪಂದದಲ್ಲಿ ಒಪ್ಪಿಗೆ ಆಗುತ್ತೆ. ಏನಪ್ಪ ಅಂತ ಹೇಳಿದ್ರೆ ರಾಜಕೀಯ ಮೀಸಲಾತಿ ಮಾತ್ರ 10 ವರ್ಷ, ಶೈಕ್ಷಣಿಕ ಮತ್ತು ಉದ್ಯೋಗದ ಮೀಸಲಾತಿಗೆ ಕಾಲಮಿತಿ ಇಲ್ಲ. ಆದರೆ ಸಂವಿಧಾನ ಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೋತ ಕಾರಣಕ್ಕಾಗಿ ಸರ್ದಾರ್ ಪಟೇಲ್ರು ಅಧ್ಯಕ್ಷತೆಯಲ್ಲಿ ನಡೆದಂಥ ಸಂವಿಧಾನ ಸಭೆಯಲ್ಲಿ ಯಾವ ಮೀಸಲಾತಿಯನ್ನು 35ರ ಕಾಯ್ದೆ ನಮಗೆ ಕೊಟ್ಟಿರುತ್ತೋ ಆ ಕಾಯ್ದೆಯನ್ನು ತೆಗೆದಾಕ್ತಾರೆ. ಆ ಸಂದರ್ಭದಲ್ಲಿ ಮುಸ್ಲಿಂ ಲೀಗಿನ ಜೋಗೇಂದ್ರನಾಥ್ ಮಂಡಲ್ ಅದನ್ನ ವಿರೋಧ ಮಾಡಿದಾಗ, ಸಭೆಯಲ್ಲಿ ನೀನು ಒಬ್ಬನೇ ಇರೋದು, ನೀನೇನಿದೆ ಅಭಿಪ್ರಾಯ ಮನಸ್ಸು ಅಷ್ಟೇ, ಯು ಕೆನಾಟ್ ಡಿಮಾಂಡ್ ಇಟ್. ಹಾಗಾಗಿ ಅವ್ರ ಮಾತನ್ನ ಕೇಳೋದಿಲ್ಲ. ನಂತರ ಬಾಬಾ ಸಾಹೇಬ್ರನ್ನ ಹೋಗಿ ಮನವೊಲಿಸಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬಾಬಾ ಸಾಹೇಬ್ರನ್ನ ಅವರ ಸ್ಥಾನದಿಂದ ಸಂವಿಧಾನ ಸಭೆಗೆ ಕೊಡ್ತಾರೆ. ಅಲ್ಲೂ ಕೂಡ 47ನೇ ಇಸ್ವಿಯಲ್ಲಿ ಭಾರತ ದೇಶ ಧರ್ಮದ ಆಧಾರದ ಮೇಲೆ ಭಾಗ ಆಗಬೇಕು ಅಂತ ಬಂದಾಗ, ಭಾರತ ಮತ್ತು ಪಾಕಿಸ್ತಾನ ಡಿವೈಡ್ ಆಗುವ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆದ್ದಿರ್ತಕ್ಕಂಥ ಜೈಸೂರ್ ಮತ್ತು ಖುಲ್ನಾ ಅಂತಕ್ಕಂಥ ಕ್ಷೇತ್ರದಿಂದ ಅವರನ್ನು ಹೊರಹಾಕಬೇಕನ್ನೋ ಒಂದೇ ಒಂದು ಕಾರಣಕ್ಕೆ ಆ ಪ್ರದೇಶವನ್ನು ಪಾಕಿಸ್ತಾನಕ್ಕೆ ಬಿಟ್ಕೊಡ್ತಾರೆ. ಆದರೆ ನಂತರ ಬಾಬಾ ಸಾಹೇಬರು ತಮ್ಮ ಕಾಂಟ್ಯಾಕ್ಟ್ಸನ್ನು ಬಳಸ್ಕೊಂಡು, ತಮ್ಮ ಇನ್ಫ್ಲುಯೆನ್ಸನ್ನು ಬಳಸ್ಕೊಂಡು, ಬ್ರಿಟಿಷರು ತಮ್ಮ ಮೇಲೆ ಇದ್ದಂಥ ನಂಬಿಕೆಯನ್ನು ಬಳಸ್ಕೊಂಡು ಆವತ್ತಿನ ಪ್ರಧಾನಮಂತ್ರಿ ಆಟ್ಲಿ ಮತ್ತು ರಾಣಿಯನ್ನು ಭೇಟಿ ಮಾಡಿ ಸಂವಿಧಾನ ಸಭೆಗೆ ಹೋಗಿ ಆಯ್ಕೆ ಆಗುವಂಥ ಒಂದು ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿ ಮತ್ತೆ